ಡಿಸಿಎಂ ಶಿವಕುಮಾರ್ ವಿರುದ್ಧ ನಾನು ಸಲ್ಲಿಸಿರುವಂತಹ ಅರ್ಜಿ ಬಗ್ಗೆ ಕೋರ್ಟ್ ತೀರ್ಪನ್ನ ನೀಡಲಿದ್ದು ಹದಿನೈದು ದಿನಗಳ ಒಳಗೆ ಡಿಕೆ ಶಿವಕುಮಾರ್ ಮತ್ತೆ ತಿಹಾರ್ ಜೈಲಿಗೆ ಹೋಗಲಿದ್ದಾರೆ ಅಂತ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಇವರು ಈಗಾಗಲೇ ಡಿಕೆ ಶಿವಕುಮಾರ್ ವಿರುದ್ಧ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಮಾಡಲಾಗಿದೆ ಇನ್ನು ಹದಿನೈದು ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದ್ರೆ ಡಿಕೆ ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿ ತಪ್ಪು ಮಾಡಿದ ಹಲವರು ಜೈಲಿಗೆ ಹೋದ್ರೆ ಪಕ್ಷ ಸ್ವಚ್ಛವಾಗುತ್ತದೆ ಎಷ್ಟೇ ಒಳ ಒಪ್ಪಂದ ಆದ್ರೂ ಕೂಡ ಲಾಲು ಪ್ರಸಾದ್ ಯಾದವ್ ಜೈಲಿಗೆ ಹೋದ್ರು ಮೋದಿ ನೇತೃತ್ವದಲ್ಲಿ ನಮ್ಮ ಪಕ್ಷ ಸ್ವಚ್ಛವಾಗಬೇಕು ನಮ್ಮಲ್ಲಿಯ ಹಲವಾರು ಹುಳುಗಳನ್ನ ಜೈಲಿಗೆ ಕಳಿಸಬೇಕು ಎಂದಿದ್ದಾರೆ ತುಮಕೂರಿನಲ್ಲಿ ವಿ ಸೋಮಣ್ಣ ಅವರನ್ನ ಸೋಲಿಸಲು ನಮ್ಮ ಪಕ್ಷದವರೇ ಆರು ಕೋಟಿ ರೂಪಾಯಿ ಕಳಿಸಿದ್ರು ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಆರೋಪವನ್ನ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯನ್ನ ನಡೆಸಿದ ಅವರು ಒಳ ಒಪ್ಪಂದದಿಂದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹಳ ಹಾನಿಯಾಗಿದೆ ಒಂಬತ್ತು ಕಡೆ ಬಿಜೆಪಿ ಸೋಲಲು ಒಳ ಒಪ್ಪಂದವೇ ಕಾರಣವಾಗಿದೆ ಬೀದರ್ ದಾವಣಗೆರೆ ಕಲಬುರಗಿ ರಾಯಚೂರು ಚಾಮರಾಜನಗರ ಸೋಲಲು ಒಪ್ಪಂದ ಆಗಿತ್ತು ಶಾಮನೂರು ಶಿವಶಂಕರಪ್ಪ ಅವರು ರಾಘವೇಂದ್ರಗೆ ವೋಟನ್ನು ಹಾಕುವಂತೆ ಹೇಳಿದ್ರು ರೇಣುಕಾಚಾರ್ಯ ಕಾಂಗ್ರೆಸ್ಗೆ ಮತ ಹಾಕುವಂತೆ ಹೇಳಿದ್ದು ಬಯಲಾಗಿದೆ ಎಲ್ಲ ಕ್ಷೇತ್ರಗಳ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ನಾವು ಹುಟ್ಟಿದವರಿಗೆ ಮಾತ್ರ ಅಪ್ಪಾಜಿ ಅಂತ ಕರೀತೇವೆ ಹಾದಿ ಬೀದಿಯಲ್ಲಿ ಹೋಗುವವರಿಗೆ ಅಪ್ಪಾಜಿ ಅಂತ ಹೇಳೋದಿಲ್ಲ ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ನಲ್ಲಿರುವಂತಹ ಅನೇಕ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಶಾಸಕಾಂಗ ಪಕ್ಷದಲ್ಲಿ ಸಚಿವರ ಮೇಲೆ ಆರೋಪವನ್ನ ಮಾಡಿದ್ದಾರೆ ಸಚಿವರು ಗೌರವವನ್ನ ಕೊಡ್ತಾ ಇಲ್ಲ ಕೆಲಸಕ್ಕೆ ಹೋದ್ರೆ ಅನುದಾನ ಸಿಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಯ ಮೇಲೆ ಜನರಿಗೆ ವಿಶ್ವಾಸ ಕೂಡ ಇಲ್ಲದಂತೆ ಆಗಿದೆ ಗ್ಯಾರಂಟಿ ಬೆನ್ನು ಹತ್ತದಂತೆ ಶಾಸಕರು ಹೇಳಿದ್ದಾರೆ ಆ ಪಕ್ಷಗಳಲ್ಲಿ ಜಗಳವಾಗಿದೆ ಬಹಳ ದಿನಗಳ ಕಾಲ ಸರ್ಕಾರ ಉಳಿಯೋದೇ ಇಲ್ಲ ಅಂತ ಹೇಳಿದ್ದಾರೆ